ಅಸಗುತ್ಸ ಸಮ ಸಂಪತ್ತಿ ಸಂಪತ್ತಿಲೈ ಹೆರ್ನೆ ವಾಸ್ತವಿಕ ಆಖಾಕು ಬಾರೆ ಚರ್ಚಾ ಗರ್ಛು ಮಾನವ ಜಾತಿಗೂ ಲಾಗಿ ಸಂಪತ್ತಿ ಎಟಾ ಎಷ್ಟು ಕ್ಯಾನ್ಸರ್ಗ್ರಸ್ತ ರೋಗ ಹೋ ಜನ್ ಭೋಗಕ್ಕೂ ವಿಕ್ಷಿಪ್ತತಾಮಾ ಭೋಗಕ್ಕೂ ಲಿಪ್ತತಾಮಾ ಲೋಭ ಆದಿ ಘಾವು ದ್ವಾರ ಎಷ್ಟು ನಿರೀಹ ಜೀವನ ಜೀವಂಛ ಯು ಶಾರೀರಿಕ ರೂಪಕ್ಕೂ ಕ್ಯಾನ್ಸರ್ ಹೋಯ್ನ ಯು ಚೇತನ್ ರೂಪಕ್ಕೂ ಭಯಾನಕ ಕ್ಯಾನ್ಸರ್ ಹೋ ಜನ್ ಸಂಪತ್ತಿ ರೂಪಿ ಘಾವುಮಾ ಬನೆಕು ಕ್ಯಾನ್ಸರ್ ಹೋ ಯಹಿ ಆಉಂಛ ಲೋಭ ಮೋಹ ಈ ಜನಿತ ಸಾರಾ ರೋಗರು ಯಹಿ ದ್ವಾರ ಫೈಲಿಯೇಕು ಹೋ ತ ಸಂಪತ್ತಿಲೈ ಹೆರ್ನೆ ಆಖಾ ಹಾಮ್ರೋ ಠಿಕ್ ಬನ್ಯೋ ಭನೆ ಯು ಕ್ಯಾನ್ಸರ್ ರೋಗ ಸ್ವತಃ ನಿಕು ಭಯರ ಜಾಂಛ ರಾಜ ಮ ತಿ ದುಇ ಆಖಾ ಬತಾವನೆ ಛು ಜಸ್ಲೆ ಕ್ಯಾನ್ಸರ್ ರೋಗಕ್ಕೆ ಉಪಚಾರ ಹುನ ಸಕ್ಛ ಹುನ್ಛ ಎಟಾ ಹೋ ಸಂಗ್ರಹ ಸಂಗ್ರಹ ಮಾನವ ಜಾತಿ ಭಂದಾ ತಲ್ಲ ಚೇತನ ಸ್ತರಕ್ಕೆ ಜೈವಿಕತಾಮಾ ಕಹೀಪನಿ ಛೈನ ಸಂಪತ್ತಿಕ್ಕೆ ಸಂಗ್ರಹಕ್ಕೆ ಆಖಾ ಯದಿ ಹಾಮಿಲೆ ಹಟಾಯೌಂ ಭನೆ ಸಂಗ್ರಹಕ್ಕೆ ವಾಸ್ತವಿಕತಾ ಪರಿಸ್ಥಿತಿಗತ ರೂಪಮಾ ಆಫ್ನೋ ಠಾವುಮಾ ಛ ತರ ಯಸ್ಕೋ ಬಾಧ್ಯತಾ ಹಟಾಉನು ಪರ್ನೆ ಛ ಯಸ್ಲೈ ಹಾಮಿಲೆ ವಾಸ್ತವಿಕ ರೂಪಲೆ ನಲಿಯೌಂ ಸಂಗ್ರಹ ದ್ವಾರ ಹಾಮಿಲೆ ಜುನ್ ಭೋಗ ಗರಿರಹೆಕಾ ಛೌ ತ್ಯೋ ರೋಗಕ್ಕೆ ಕಾರಣ ಬನೆಕೋ ಛ ಪ್ಯಾಕೆಟಿಂಗ್ ಫ್ರೀಜಿಂಗ್ ಆದಿ ಸಾರಾ ಹಾಮಿಲೆ ಜಮಿನ್ಬಾಟ ಲ್ಯಾರ ಜುನ್ ಸಂಗ್ರಹ ಗರ್ಛೌ ತ್ಯೋ ತಾಜಾ ನಭಯರ ದೂಷಿತ ಬನ್ಛ ರ ತ್ಯೋ ರೋಗಕ್ಕೆ ಕಾರಣ ಬನ್ಛ ಯಸ್ ಆಖಾ ದ್ವಾರ ಪನಿ ಸಂಗ್ರಹ ಠಿಕ್ ಛೈನ ಅರ್ಕೋ ಹೋ ಪ್ರಕೃತಿಕ ವಾಸ್ತವಿಕ ಆಖಾಮಾ ಪನಿ ಸಂಗ್ರಹ ಕಹೀ ಛೈನ ಅತಃ ಸಂಪತ್ತಿಕ್ಕೆ ಸಂಗ್ರಹ ಹಟಾಯರ ಹೇರ್ಯೌಂ ಭನೆ ಜಸರಿ ಶರೀರಮಾ ಹಾಮ್ರೋ ಯು ಕಪಡಾ ಹಟಾಯರ ಹೇರ್ದಾ ಜೆ ಹುಂಛ ಎಸ್ತೈ ಪೀಡಾ ಅವಶ್ಯ ಹುಂಛ ಈ ಸಭ್ಯತಾಲೈ ಮಾನವ ಜಾತಿ ಜನ್ ವ್ಯವಹಾರಿಕತಾಮಾ ಆಜಸಮ್ಮ ಗುಜ್ರೆರ ಆಯೋ ಯು ಸಂಸ್ಕಾರಮಾ ಜನ್ ಗುಜ್ರೆರ ಆಯೋ ಯಹಾಂ ತ ಯು ಪೀಡಾ ಹುಂಛ ಶರೀರಲೈ ಢಾಕೆಕೋ ಕಪಡಾ ಹಟಾಯರ ಊ ಬಾಹಿರ ಜಾಂದಾ ಜುನ್ ಪೀಡಾ ಹುಂಛ ಎಸ್ತೈ ಖಾಲ್ಕು ಪೀಡಾ ಯಸ್ಮಾ ಪನಿ ಹುಂಛ ಎಟಾ ಆಖಾ ಹೋ ಸಂಗ್ರಹಕ್ಕೆ ಆಖಾ ಹಟಾಉನೆ ಅರ್ಕೋ ಹೋ ಹಾಮಿ ಪ್ರಕೃತಿಕ್ಕೆ ಮಾಹೌಲ್ಬಾಟ ಹಾಮಿ ವಿಚಲಿತ ಭಯಕಾ ಛೌ ವಂಚಿತ ಭಯಕಾ ಛೌ ಯದಿ ಹಾಮಿ ಪ್ರಕೃತಿಕ್ಕೆ ಸಾಮಾನ್ಯಮಾ ಗಯೌ ಭನೆ ಯು ಘರಕ್ಕೆ ಘೇರಾ ಭತ್ಕಾಯರ ಯು ಘರಕ್ಕೆ ಘೇರಾ ಭಿತ್ರ ಜನ್ ಹಾಮ್ರು ಮಾಹೌಲ್ ಬನೆಕ ಛ ಯಹಾಂ ಜನ್ ವ್ಯವಹಾರಿಕತಾ ಬನೆಕ ಛ ಯಹಾಂ ಜನ್ ಆಖಾ ಬನೆಕ ಛ ಯು ಆಖಾಲೈ ಯದಿ ಹಾಮಿಲೆ ಫೋರೆರ ಪ್ರಕೃತಿಲೈ ಹೇರ್ಯೌ ಭನೆ ಯು ಸಾಂಸಾರಿಕತಾಕ್ಕೆ ಆಖಾ ಫೋರೆರ ಯದಿ ಹಾಮಿಲೆ ಪ್ರಕೃತಿಕ್ಕೆ ಸಾಂಸಾರಿಕತಾ ತ್ಯಾಂಕ ಸಂಸಾರ ಹಾಮಿಲೆ ಹೇರ್ನ ಸಕ್ಯೌಂ ಭನೆ ಉಸ್ಕೋ ನಿಯಮ ಹಾಮ್ರೋ ವ್ಯವಹಾರಿಕತಾಕ್ಕೆ ನಿಯಮ ದ್ವಾರ ಹಟೇರ ಬಾಹಿರ ಗರ ಪ್ರಕೃತಿಕ್ಕೆ ನಿಯಮಮಾ ಹಾಮಿ ಬಾಚ್ನ ಥಾಲ್ಯೌಂ ಭನೆ ಸಂಗ್ರಹ ರ ಯು ಪ್ರಕೃತಿಕ್ಕೆ ಸಾಮೀಪ್ಯತಾ ಈ ದುಇ
लाई हामीले ठिकसँग हेऱ्यौँ भने यी दुईमा हाम्रो आँखा ठिक बन्यो भने यी दुई वास्तविक आँखा खुले भने सम्पत्ति जनित रोग समाप्त हुन्छ। यहाँ न तेरो न मेरो, यहाँ सबैको रहन्छ, केवल भोग रहन्छ, आवश्यकता जे बन्छ त्यो सब थोक यहाँ छ। यो आवश्यकताको लागि मानिसको यो यति धेरै छटपटि यो संसारको हायरार्की बन्नु पर्दैन र ऊ सहज रूपमा शान्त रूपमा भोग गर्नेछ। यसको लागि फेरि व्यवस्था बदल्नुपर्छ। यो व्यवस्था बदल्न सबैभन्दा ठुलो खुड्किलो भनेको राजनीति हो। राजनीतिलाई बदल्नुपर्छ। बस आजको लागि यति नै।